ವೆಲ್ಕಮ್ ಬ್ಯಾಕ್ ಅಂಬರೀಷ್. ಸುಮಲತಾ ಅಂಬರೀಷ್ ಮತ್ತು ಕುಮಾರಸ್ವಾಮಿ ನಡುವಿನ ಮಾತುಕತೆ ವಾಕ್ಸಮರ ಇದ್ಯಾಕೋ ಇದು ತುಂಬ ಓಕೆ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಂಸದೆ ಸುಮಲತಾ ಅಂಬರೀಷ್ ಅವರು ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಇದು ಒಬ್ಬರು ಆರೋಪ ಪ್ರತ್ಯಾರೋಪ ಹೀಗೆ ಮಾಡ್ಕೊಂಡು ಬರ್ತಾ ಇದ್ದದ್ದು, ಈಗ ನೋಡಿದ್ರೆ ಸುಮಾರು ಜನ ಜೆ ಡಿ ಎಸ್ ಲೀಡರ್ಗಳು ಇವತ್ತು ನಿಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ, ಇದ್ಯಾಕೋ ಇದು ನೆವರ್ ಎಂಡಿಂಗ್ ಅಂತ ಅನಿಸ್ತಾ ಇಲ್ವಾ? ಇದು ನೋಡಿ, ನಾನು ಫಸ್ಟ್ ಒಂದು ವಿಷಯ ನಾನು ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೀನಿ. ಆರೋಪ ನಾನು ಏನು ಮಾಡಿಲ್ಲ, ನಾನೊಂದು ಇಶ್ಯೂನ ರೇಸ್ ಮಾಡಿದೆ. ಇದು ಪ್ರಾರಂಭ ಹೇಗಾಗಿದೆ ಅನ್ನೋದನ್ನ ನಾನು ಹೇಳ್ತಾ ಇರೋದು. ನಾನು ಒಂದು ಇಂಟ್ರೆಸ್ಟ್, ಪಬ್ಲಿಕ್ ಇಂಟ್ರೆಸ್ಟ್, ನನ್ನ ಜಿಲ್ಲೆಯ ಇಂಟ್ರೆಸ್ಟ್ ಕನ್ಸರ್ನ್ ಆಗಿರೋ ಒಂದು ಒಂದು ಇಶ್ಯೂನ, ಒಂದು ಮ್ಯಾಟರ್ನ ನಾನು ನನ್ನ ದಿಶಾ ಸಭೆಯಲ್ಲಿ, ಅದು ನಾನೆಲ್ಲೂ ಪಬ್ಲಿಕ್ ಮೀಟಿಂಗ್ ಅಲ್ಲಿ ಹೇಳಿದ್ದಲ್ಲ, ಅದು ಅಫೀಷಿಯಲ್ ಮೀಟಿಂಗ್ ಅಲ್ಲಿ, ದಿಶಾ ಮೀಟಿಂಗ್ ಅಲ್ಲಿ ನಾನು ರೇಸ್ ಮಾಡಿರೋ ಒಂದು ಟಾಪಿಕ್ ಇದು. ಇದನ್ನ ಇಟ್ಕೊಂಡು ಅವರು ಯಾವ ಯಾವ ರೀತಿ ಅವರು ರಿಯಾಕ್ಟ್ ಆಗ್ತಿದ್ದಾರೆ ಅನ್ನೋದನ್ನ ನೀವು ಇಷ್ಟು ಈ ಎರಡ್ ಮೂರ್ ದಿನದಿನ ನೀವು ನೋಡ್ಕೊಂಡು ಬರ್ತಾ ಇರೋದು. ನಾನು ಆ ದಿಶಾ ಸಭೆ ನಡೆದ ದಿನಾನೇ ಈ ಒಂದು ಅಕ್ರಮ ಗಣಿಗಾರಿಕೆ ಎಲ್ಲಿ ನಡೀತಾ ಇದೆ, ಆ ಒಂದು ಮೈನಿಂಗ್ ಸೈಟ್ಸ್ ಅಲ್ಲಿ ಇನ್ಸ್ಪೆಕ್ಷನ್ ಅನ್ನೋದನ್ನ ಅವತ್ತೇ ನಾವು ಡಿಸ್ಕಸ್ ಮಾಡಿ, ಮೈನಿಂಗ್ ಆಫೀಸರು ಡಿ ಸಿ ಅವ್ರ ಜೊತೆಲಿ ಡಿಸ್ಕಸ್ ಮಾಡಿ ಈ ಡೇಟ್ ನ ನಿಗದಿ ಮಾಡಿತ್ತು. ಇವರು ಸ್ಟೇಟ್ಮೆಂಟ್ ಬೇಸ್ ಮಾಡಿ ನಾನೇನೋ ಯಾರನ್ನೋ ಟಾರ್ಗೆಟ್ ಮಾಡೋಕೆ ಹೋಗ್ತಿರ್ಲಿಲ್ಲ. ಅಲ್ಲಿ ನಂದು ಮೊದಲೇ ಇತ್ತು ಈ ಪ್ರೋಗ್ರಾಮ್. ಬಟ್ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಅದರಲ್ಲಿ ಒಂದು ಆತಂಕ, ಒಂದು ತೊಂದರೆ, ಒಂದು ಅಭ್ಯಂತರ ಆಗಿದೆ ಅಂದ್ರೆ, ಇಟ್ ಇಸ್ ವೆರಿ ಕ್ಲಿಯರ್ ದಟ್ ಯು ಆರ್ ಟ್ರೈಂಗ್ ಟು ಹೈಡ್ ಸಮಥಿಂಗ್. ಹುಚ್ಚುವಂತ ವಿಷಯ ನಿಮ್ಮಲ್ಲಿ ಇದೆ, ನಿಮ್ಮಲ್ಲಿ ತಪ್ಪಿದ್ರೆ ತಾನೇ ನೀವು ಈ ರೀತಿ ನಡ್ಕೋತೀರಾ, ಇಲ್ಲಾಂದ್ರೆ ಅವ್ರಿಗೇನ್ ಸಂಬಂಧ? ಹೋಗಿ ನಾನು ಎಲ್ಲೆಲ್ಲೋ ಇನ್ಸ್ಪೆಕ್ಟ್ ಮಾಡ್ತೀನಿ, ನಾನು ಹೈವೇ ಇನ್ಸ್ಪೆಕ್ಷನ್ ಮಾಡಿದ್ದೆ ಮುಂದೆ ಎಲ್ಲ ಕಡೆ, ಅದು ಇನ್ಸ್ಪೆಕ್ಟ್ ಮಾಡೋದು ಅದು ನನ್ನ ಧರ್ಮ. ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ. ಮೇಡಮ್, ನೀವು ಅಕ್ರಮ ಗಣಿಗಾರಿಕೆ ಬಗ್ಗೆ ಮಾತನಾಡ್ತಾ ಇದ್ದೀರಾ, ಅವ್ರು ಅದನ್ನ ಬಿಟ್ಟು ಕೆ ಆರ್ ಎಸ್ ನಲ್ಲಿ ಬಿರುಕು ಬಿಟ್ಟಿರೋದ್ರ ಬಗ್ಗೆ ಮಾತಾಡಿ ಅಂತ ಇದ್ದಾರೆ. ಎರಡು ಬೇರೆ ಬೇರೆ ವಿಚಾರಗಳಾಗ್ಬಿಡ್ತು ಇದು. ಇಲ್ಲ, ಎರಡು ಬೇರೆ ಬೇರೆ ವಿಚಾರ ಹೆಂಗಾಗತ್ತೆ? ನಾನು ಹೇಳ್ತಾ ಇರೋದು ಅಕ್ರಮ ಗಣಿಗಾರಿಕೆ ಇಂದಾನೇ ಕೆ ಆರ್ ಎಸ್ ಅಲ್ಲಿ ಅಪಾಯ ಆಗೋ ಸಾಧ್ಯತೆಗಳಿವೆ, ಮೊದಲು ಆಗಿದೆ, ಇನ್ ಮುಂದೆ ಆಗಬಾರದು ಅನ್ನೋದು. ಸೊ ಇಟ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್. ವೇರ್ ಯು ಆರ್ ಡೂಯಿಂಗ್ ಇಲ್ಲಿಗಲ್ ಬ್ಲಾಸ್ಟಿಂಗ್, ಅಲ್ಲಿಂದಾನೇ ಕೆ ಆರ್ ಎಸ್ ಡ್ಯಾಮ್ಗೆ ಒಂದು ಡೇಂಜರ್ ಆಗೋ ಪಾಸಿಬಿಲಿಟಿ ಇದೆ ಅನ್ನೋಂತ ಇಶ್ಯೂನ ನಾನು ಇವತ್ತಲ್ಲ, ಎರಡು ವರ್ಷದ ಮುಂದೆ ನಾನು ಪಾರ್ಲಿಮೆಂಟ್ ಅಲ್ಲಿ ರೇಸ್ ಮಾಡಿದ್ದೀನಿ. ಹೌ ಇಸ್ ಇಟ್ ನಾಟ್ ಕನೆಕ್ಟೆಡ್? ಕೆ ಆರ್ ಎಸ್ ನಲ್ಲಿ ಬಿರುಕು ಬಿಟ್ಟಿದೆ ಅಂತ ನೀವು ಹೇಳಿದೀರಾ, ಯಾ ಅಧಿಕಾರಿಗಳು ಹೇಳ್ತಾ ಇದಾರೆ ಇಲ್ಲ ಅಂತ, ನಾವೆಲ್ಲ ನೋಡಿದೀವಿ ಎಲ್ಲಿ ಬಿರುಕು ಬಿಟ್ಟಿದೆ ಬಂದು ತೋರಿಸಿ. ಅಧಿಕಾರಿ ನನ್ನ ದಿಶಾ ಸಭೆಯಲ್ಲಿ ನಾನು ರೇಸ್ ಮಾಡಿರೋ ಕ್ವಶನ್ ಗೆ ಆನ್ಸರ್ ಮಾಡಿರೋ ವಿಡಿಯೋನೂ ನನ್ನ ಹತ್ರ ಇದೆ. ಓಕೆ, ಹೇಳ್ತಾರೆ ಸಣ್ಣ ಪುಟ್ಟ ಬಿರುಕುಗಳನ್ನ ನಾವು ರಿಪೇರ್ ಮಾಡಿಸಿದೀವಿ, 67 ಕೋಟಿ ನಮ್ಗೆ ಸ್ಯಾಂಕ್ಷನ್ ಆಗಿತ್ತು, ಅಲ್ಲಿಂದ ಅದರಿಂದ 40 ಗೇಟ್ಗಳಲ್ಲದೆ ಸಣ್ಣ ಪುಟ್ಟ ಬಿರುಕುಗಳಿದ್ವು, ಅದನ್ನ ನಾವು ಸರಿಪಡಿಸಿ ಗ್ರೌಟಿಂಗ್ ಕೆಲಸವನ್ನ ಮಾಡಿ ಅದಕ್ಕೆ ಒಂದು ಪ್ರಶಸ್ತಿಯನ್ನು ನಾವು ಪಡೆದಿದ್ದೀವಿ ಅನ್ನೋಂತ ಮಾಹಿತಿನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಒಂದು ಸಲ ನಿಮ್ಗೆ ಬಿರುಕುಗಳಾಗಿದೆ, ಡ್ಯಾಮ್ಗೆ ಏಜಿಂಗ್ ಆಗ್ತಾ ಇದೆ ಅನ್ಬೇಕಾದ್ರೆ, ಇನ್ ಮುಂದೆ ನೀವು ಆ ಕಡೆ ಇಲ್ಲೀಗಲ್ ಮೈನಿಂಗ್ ನಡೆಸೋದಾದ್ರೆ ಇನ್ನೇನೇನ್ ಅಪಾಯ ಆಗ್ಬೋದು ಅನ್ನೋಂತ ಟಾಪಿಕ್ ಅಲ್ಲಿ ನಾನು ಇದನ್ನ ತಗೊಂಡೆ. ಒಂದ್ಸಲ ಈ ಬಿರುಕುಗಳು ಅದು ಇದು ಆದ್ರೆ ಒಂದು ಮನೆ ಅಂತಾನೆ ಇಟ್ಕೊಳ್ಳಿ, ಆಫ್ಟರ್ ಸರ್ಟನ್ ಇಯರ್ಸ್, ಒಂದು 20 ವರ್ಷ 25 ವರ್ಷ ಆದ್ಮೇಲೆ ರಿಪೇರಿ ವರ್ಕ್ಗಳು ನಡೆಸ್ತೀವಿ, ಅದನ್ನ ಕ್ರ್ಯಾಕ್ಸ್ ಇರುತ್ತೆ, ಅದನ್ನ ಫಿಲ್ ಮಾಡುವಂತ ಕೆಲಸಗಳು ಎಲ್ಲ ಮಾಡ್ತೀವಿ ನಾವು. ಬಟ್ ಇದು ಒಂದು ಮನೆ ಅಲ್ಲ, ಇದು ಖಂಡಿತ ಒಂದು ವಿಷಯಾಂತರ ಆದಂಗಾಗ್ಲಿಲ್ವಾ ಮೇಡಮ್? ಅದೇ ವಿಚಾರದ ಬಗ್ಗೆ ಎಲ್ಲರೂ ಚರ್ಚೆ ಮಾಡಬೇಕಾಗಿದ್ದು, ಎಲ್ಲರೂ ಫೋಕಸ್ ಮಾಡಬೇಕಾಗಿದ್ದು ಈ ವಿಷಯ. ಬಟ್ ಇದು ಹೆಂಗಾಯ್ತು ಅಂದ್ರೆ ತುಂಬಾ ವೈಯಕ್ತಿಕ ಟೀಕೆಗಳಿಗೆ ಕಾರಣವಾಯ್ತು. ನೋಡಿ, ಇವತ್ತು ಒಂದು ಫೋಟೋ ವೈರಲ್ ಆಯ್ತು, ಒಂದು ಫೋಟೋ ವೈರಲ್ ಆಯ್ತು. ನೀವು ನಾವು ಇವತ್ತಲ್ವಲ್ಲ ನೋಡ್ತಾ ಇರೋದು ಈ ರೀತಿಯ ಒಂದು ಟೀಕೆಗಳು ಮಾಡೋದು, ಅದನ್ನ ಪರ್ಸನಲ್ ಆಗಿ ಅದ್ರ ಡೈವರ್ಟ್ ಮಾಡೋಕಿದು. ಈಗ ಇದೆಲ್ಲ ಮಾತಾಡೋದಾದ್ರೆ ಎಲ್ಲ ಮೀಡಿಯಾದಲ್ಲೂ ಏನ್ ಬರುತ್ತೆ, ಎಚ್ ಡಿ ಕೆ ಹೀಗೆ ಹೇಳ್ತಿದ್ದಾರೆ, ಸುಮಲತಾ ಹಾಗೆ ಹೇಳ್ತಿದ್ದಾರೆ, ಇನ್ನೊಬ್ರು ಇದನ್ನ ಹೇಳ್ತಿದ್ದಾರೆ ಅನ್ನೋದು ಮ್ಯಾಟರ್ ಮೇಲೆ ಕಾನ್ಸಂಟ್ರೇಷನ್ ಬಂದ್ಬಿಟ್ಟಿದೆ. ಅದು ಅದೇ ಅವ್ರಿಗೆ ಬೇಕಾಗಿರೋದು. ಅಲ್ಲ, ನನಗೆ ಅದು ಬೇಡ ಅಂತಾರ ಅವರು, ಸುಮ್ ಸುಮ್ನೆ ನಿಮಗ್ ಫೋಕಸ್ ಸ್ಕೋಪ್ ಕೊಡ್ತಾ ಇದೀವಂತೆ ಮೀಡಿಯಾದವರು. ಇಲ್ಲ 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 ಇಲ್ಲ, ನನ್ನ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದು ಯಾರು ಫಸ್ಟ್? ನಾನೇನಾದ್ರೂ ಮೀಡಿಯಾಗ ಬಂದ್ ಹೇಳಿದ್ದೆ, ನನ್ನ ದಿಶಾ ಸಭೆ ನಾನು ನಡ್ಸ್ಕೊಂಡು ಹೋಗಿದ್ದೆ, ಅದನ್ನ ಮೀಡಿಯಾ ಮುಂದೆ ಒಂದು ಹಗುರವಾದ ಒಂದು ಭಾಷೆಯನ್ನು ಉಪಯೋಗಿಸಿ ಮಾತಾಡಿದ್ದು ಯಾರು?
ಅಲ್ಲಿಂದಾನೆ ಹೈಲೈಟ್ ಮಾಡಿದ್ದು ಯಾರು ಈಗ ಅದನ್ನ ಸುಮ್ನೆ ಇದ್ರು ಪರವಾಗಿಲ್ಲ, ಒಬ್ಬೊಬ್ಬರಿಗೆ ಕೀ ಕೊಟ್ಟು ಅಲ್ಲಿ ಹೇಳಿಕೆಗಳನ್ನ ಹೇಳಿಸ್ತಾ ಇದಾರಲ್ಲ. ಆರೋಪಗಳು ಯಾವ ಮಟ್ಟಕ್ಕೆ ಬರ್ತಾ ಇದೆ ಅಂದ್ರೆ, ಒಂದು ಫೋಟೋ ವೈರಲ್ ಆಯ್ತು ಅಂಬರೀಶ್ ಅವ್ರ ಜೊತೆನಲ್ಲಿ ಕುಮಾರಸ್ವಾಮಿ ಅವ್ರು ಕೈ ಕಟ್ಕೊಂಡು ನಿಂತಿರೋದು, ಆ ವಿಚಾರ ಪ್ರಸ್ತಾಪ ಮಾಡಿದಾಗ ಮಾಡಿದ್ರೆ ಇವತ್ತು ಅಂಬರೀಶ್ಗೆ ನಾನೇನ್ ಸ್ಲೇವ್ ಆಗಿದ್ನ, ನಾನು ಎಲ್ಲರ ಮುಂದೆನೂ ಹೀಗೆ ಇರೋದು ಅಂತ ಮಾತನಾಡಿದ್ರು. ಅದಕ್ಕೆ ಕೇಳಿದ್ದು ಅಲ್ಲ, ಆ ವಿಷಯ ನಾನು ಮಾತಾಡಕ್ ಇಷ್ಟಪಡಲ್ಲ ಬಿಡಿ. ಈ ತರದ ಪರ್ಸನಲ್ ವಿಷಯಗಳು ನನಗೇನ್ ಬೇಕಾಗಿಲ್ಲ. ನಾವು ಅವರನ್ನ ಇವತ್ತಿಂದ ಏನು ನೋಡ್ದವರಲ್ಲ, ನಮ್ಗೆ ಅವ್ರ ಪರಿಚಯ ಎಷ್ಟೋ ವರ್ಷಗಳಿಂದ ಇದೆ, ಎಷ್ಟೋ ಬಾರಿ ನಮ್ಮ ಮನೆಗೂ ಬಂದಿದ್ದಾರೆ. ಆ ವಿಷಯ ನಾನು ಆ ಲೆವೆಲ್ ಹೋಗಿ ಮಾತಾಡಲ್ಲ ಬಿಡಿ. ಅಕ್ರಮ ಗಣಿಗಾರಿಕೆ ಅವರ ಜೊತೆಯಲ್ಲಿ ನಾನು ಈ 25 ವರ್ಷದಲ್ಲಿ ನಮ್ಮ ಮನೆಗೆ ಎಂತೆಂತ ಲೀಡರ್ಸ್ ಬಂದ್ರು, ಅವ್ರು ಯಾವ ರೀತಿ ಅಂಬರೀಷ್ ಅವ್ರಿಗೆ ಗೌರವ ಕೊಟ್ಕೊಂಡು ಇದ್ರು, ಇವತ್ತಿಗೂನು ಅಂಬರೀಷ್ ಅವ್ರ ಬಗ್ಗೆ ಅವ್ರಿಗಿರೋ ಒಂದು ಆ ರೆಸ್ಪೆಕ್ಟ್, ಆ ಘನತೆ, ಆ ಗೌರವ ಇಡೀ ದೇಶದಲ್ಲಿದ್ದಾರೆ ಲೀಡರ್ಸ್, ಇಡೀ ದೇಶದ ಉನ್ನತ ಮಟ್ಟದಲ್ಲಿ ಇರೋ ಲೀಡರ್ಸ್. ನನ್ನ ಎಲೆಕ್ಷನ್ ಅಲ್ಲಿ ಖುದ್ದಾಗಿ ಪ್ರಧಾನಿ ಮಂತ್ರಿಗಳನ್ನು ಅಂಬರೀಷ್ ಅವರ ಹೆಸರನ್ನೇ ಪ್ರಸ್ತಾಪ ಮಾಡಿ ಮೈಸೂರಲ್ಲಿ ಭಾಷಣ ಮಾಡಿದ್ರು. ಸೊ ಇವರಿಂದ ಸರ್ಟಿಫಿಕೇಟ್ ನನಗೂ ಎಸ್ಪೆಷಲಿ ಅಂಬರೀಷ್ ಅವ್ರಿಗೂ ಬೇಕಾಗೇನಿಲ್ಲ ಬಿಡಿ. ಜನ ಚೀಫ್ ಮಿನಿಸ್ಟರ್ಸ್ ನಮ್ಮ ಮನೇಲಿ ಬಂದು ನಮ್ಮ ಒಂದು ಆತಿಥ್ಯವನ್ನು ಸ್ವೀಕರಿಸಿ ನಮ್ಮ ಅಂಬರೀಷ್ ಅವ್ರ ಜೊತೆಯಲ್ಲಿ ಅಷ್ಟು ಒಂದು ಒಳ್ಳೆ ಸ್ನೇಹ ಇಟ್ಕೊಂಡು ಎಷ್ಟೋ ಜನ ಟಾಪ್ ಲೀಡರ್ಸ್, ಚೀಫ್ ಮಿನಿಸ್ಟರ್ಸ್, ಮಿನಿಸ್ಟರ್ ಎಲ್ಲ ಇದ್ವಿ. ಇವತ್ತೇನು ನಾವು ಹೊಸದಾಗಿ ಈ ಜೀವನ ನೋಡ್ತಾ ಇಲ್ಲ. ರವೀಂದ್ರ ಶ್ರೀಕಂಠಯ್ಯ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ನಿಮ್ಮದು ನೆಟೋರಿಯಸ್ ಬಿಹೇವಿಯರು ಆಯ್ತಾ, ಅಕ್ರಮ ಗಣಿಗಾರಿಕೆ ಅನ್ನೋದು ಶುರುವಾಗಿದ್ದೇ ಅಂಬರೀಷ್ ಅವ್ರ ಕಾಲದಲ್ಲಿ, ಅದು ಕೂಡ ಹಂದ್ರಳ್ಳಿನಲ್ಲಿ ಪೀಕ್ಗೆ ಹೋಗಿತ್ತು. ಸುಮಲತಾ ಅವ್ರು ಈಗ ನೋಡ್ತಾ ಇದಾರೆ ಅಕ್ರಮ ಗಣಿಗಾರಿಕೆನ, ಬಟ್ ಅವಾಗಲೇ ನಡೆದಿತ್ತು ಅಂತೆಲ್ಲ ಆರೋಪ ಮಾಡಿದ್ದಾರೆ ಮೇಡಮ್. ಇಲ್ಲ, ಅವಾಗಲೇ ನಡೆದಿದ್ರೆ ಇವರೇ ತಾನೇ ಶಾಸಕರು, ಯಾಕೆ ಕಂಪ್ಲೇಂಟ್ ಮಾಡಿಲ್ಲ, ಯಾಕೆ ನಿಲ್ಲಿಸ್ಲಿಲ್ಲ? ಏನೇ ಅಕ್ರಮ ನಡೆದ್ರು ಇವ್ರಿಗೆ ಓಕೆನಾ? ಯಾವ ಭ್ರಷ್ಟಾಚಾರದ ವಿಷಯ ಬಗ್ಗೆ ಇವರು ಎಕ್ಸ್ಪೋಸ್ ಮಾಡಿದ್ರು? ಇವತ್ತು ನಾನು ಎಕ್ಸ್ಪೋಸ್ ಮಾಡ್ತಿದ್ದೀನಿ, ಅದಕ್ಕೆ ಪಾಪ ತುಂಬಾ ತೊಂದರೆ ಆಗ್ತಿದೆ ಅವ್ರಿಗೆ. ಇನ್ನು ಅಂಬರೀಷ್ ಅವರ ಬಗ್ಗೆ ಮಾತಾಡೋಕೋ, ಅವ್ರ ಹೆಸರು ಉಚ್ಚರಿಸೋದಕ್ಕೋ ಇವ್ರಿಗೆ ಯೋಗ್ಯತೆ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಸಂಪಾದನೆ ಮಾಡಿರುವಂತ ಪ್ರೀತಿ, ಆ ಹೆಸರು, ಆ ಘನತೆಯಲ್ಲಿ ಇವ್ರಿಗೆ 0.001% ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ನಿನ್ನೆ ನಿಮ್ಮ ಜೊತೆ ಟಾಕ್ ಅಬೌಟ್ ಅಂಬರೀಷ್, ನಿನ್ನೆ ಫಸ್ಟ್ ಆಫ್ ಆಲ್ ಅದೊಂದು ಕೆಟ್ಟ ಹ್ಯಾಬಿಟ್. ಈಗ ನನ್ ಬಗ್ಗೆ ನೀವು ಮಾತಾಡಿ, ನಾನು ಇಲ್ಲಿ ಇರ್ತೀನಿ ಸಮರ್ಥನೆ ಮಾಡ್ಕೊಂಡು ನನ್ನ ಸೈಡ್ ಏನಿದೆ ಅಂತ ಹೇಳ್ಕೊಳ್ಳೋಕೆ. ಇಲ್ಲದವ್ರ ಬಗ್ಗೆ ಈ ತರ ಮಾತಾಡ್ತಾರಲ್ಲ, ಅದು ದ ವರ್ಸ್ಟ್ ಕೈಂಡ್ ಆಫ್ ಕಲ್ಚರ್ ಅದು. ಅಲ್ಲ ಮೇಡಮ್, ನನಗೆ ಆಶ್ಚರ್ಯ ಆಗದೆ ಏನು ಗೊತ್ತಾ, ಅಷ್ಟು ವರ್ಸ್ಟ್ ಲೆವೆಲ್ ಗೆ ನೀವು ಹೋದ್ರೆ ಇನ್ನ ನಿಮ್ಮ ಬಳಿ ಏನಿದೆ ಮಾತಾಡಕ್ಕೆ? ನನಗೆ ಆಶ್ಚರ್ಯ ಆಗೋದು, ಎಲ್ಲರೂ ಮಾತಾಡ್ಬೇಕಾದ್ರೂ ಅಂಬರೀಷ್ ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಪ್ರೀತಿ ಇದೆ, ಗೌರವ ಇದೆ ಅಂತ ಶುರು ಮಾಡ್ತಾರೆ, ಆಮೇಲೆ ಕೊನೆಗೆ ಇಲ್ಲಿಗೆ ಬಂದು ನಿಲ್ತಾರೆ. ಎಲ್ಲರೂ ಏನು ಮಾತಾಡಲ್ಲ ಈ ರೀತಿ. ಯಾರು ಈ ನನ್ನ ವಿಷಯಗಳಿಂದ ಇವ್ರಿಗೆ ತೊಂದರೆ ಆಗ್ತಿದೆ? ಈ ಒಂದು ಒಂದು ಅಂತ ಹೇಳದ್ನಲ್ಲ, ಒಂದು ಯೂನಿವರ್ಸಿಟಿಯಲ್ಲಿ ಟ್ರೈನ್ ಆಗಿ ಬಂದವರಿಗೆ ಕೀ ಕೊಟ್ಟು ಕಳಿಸ್ತಾರಲ್ಲ, ಈ ಒಂದು ಪರ್ಟಿಕ್ಯುಲರ್ ಫ್ಯೂ ಶಾಸಕರು, ಅವರೂ ಬೇಕಾದಾಗೆಲ್ಲ ಅಂಬರೀಷ್ ಅವರನ್ನೇ ಯೂಸ್ ಮಾಡಿಕೊಂಡು ಈ ಒಂದು ಪೊಸಿಷನ್ ಗಳಲ್ಲಿ ಇದ್ದಾರೆ ಅನ್ನೋ ವಿಷಯ ಮಂಡ್ಯದ ಜನಕ್ಕೆ ಗೊತ್ತು. ಇದರಲ್ಲಿ ಯಾರ್ಯಾರು ಯಾವ್ಯಾವ ತರದ ಸಹಾಯಕ್ಕೆ ಅಂಬರೀಷ್ ಅವರ ಹತ್ರ ಬಂದು ಕೂತಿದ್ರು, ಕೈ ಕಟ್ಕೊಂಡು ನಿಂತಿದ್ರು ಅನ್ನೋ ವಿಷಯ ಎಲ್ರಿಗೂ ಗೊತ್ತಿದೆ. ಬಟ್ ಅಂಬರೀಷ್ ಅವ್ರು ನಮ್ಮಿಂದ ದೂರ ಆಗಿ ಇಷ್ಟ ದಿನ ಆದ್ರೂ ಮತ್ತೆ ಮತ್ತೆ ಅವ್ರ ಹೆಸರನ್ನ ಹೇಳ್ಕೊಂಡು ಬರೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಮೇಡಮ್? ಬೇರೆ ಏನಿದೆ ದಾರಿ ಅವ್ರಿಗೆ? ಬೇರೆ ಏನಿದೆ? ಯಾರ ಬಗ್ಗೆ ಮಾತಾಡ್ತಾರೆ ಅಂಬರೀಷ್ ಬಗ್ಗೆ ಬಿಟ್ರೆ? ಬಿಕಾಸ್ ದೇ ಕ್ಯಾನ್ ನೆವರ್ ರೀಚ್ ಹಿಸ್ ಪೊಸಿಷನ್. ಅಂಬರೀಷ್ ಅವ್ರನ್ನ ಟಚ್ ಮಾಡೋಕೆ ಇವ್ರ ಕೈಲ ಆಗಲ್ಲ. ಅಂಬರೀಷ್ ಅವರು ಮಾಡಿರುವಂತ ಸಾಧನೆಗಳು, ಅವ್ರು ಗಳಿಸಿರುವಂತ ಪ್ರೀತಿ, ಅಭಿಮಾನಿಗಳು, ಸ್ನೇಹಿತರು, ಇವ್ರ ಲೈಫ್ ಅಲ್ಲಿ ಇಮ್ಯಾಜಿನ್ ಮಾಡೋಕೋ ಆಗತ್ತಾ? ನೋಟೋರಿಯಸ್ ಅನ್ನೋ ಪದಕ್ಕೆ ಫಸ್ಟ್ ಹೋಗಿ ಡಿಕ್ಷನರಿಲಿ ಅರ್ಥ ಹುಡ್ಕೋಕ್ ಕೇಳಿ. ಇಟ್ ಡಸಂಟ್ ಇವನ್ ನೋ ಇನ್ ವಾಟ್ ಕಾಂಟೆಕ್ಸ್ಟ್ ಟು ಯೂಸ್ ದಟ್ ವರ್ಡ್. ನಿನ್ನೆ ನಿಮ್ಮ ಅಕ್ಕಪಕ್ಕ ಇದ್ದವ್ರು ಯಾರೋ ಇಬ್ರು, ಅವ್ರನ್ನ ನೀವೇನೋ ಬೆಂಗಳೂರಿನಲ್ಲಿ ಹೋಟೆಲ್ಗೆ ಡೀಲ್ ಕಳಿಸಿದ್ರು, ಇವೆಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ಇವ್ರು ಯಾರ್ಯಾರನ್ನ ಡೀಲ್ ಕಳಿಸಿದ್ರು, ಯಾತಕ್ಕೆ ಕಳಿಸಿದ್ರು, ಏನ್ ಮಾತಾಡಿದ್ರು, ಇವೆಲ್ಲ ನಮಗ್ ಗೊತ್ತು ಅಂತಾನು ಶ್ರೀಕಂಠ ರವೀಂದ್ರ ಗೊತ್ತಿದ್ರೆ ಇಷ್ಟು ದಿನ ಯಾಕೆ ಸುಮ್ನೆ ಇದ್ರಿ? ನಾನ್ ನಿಮ್ಮ ವಿಷಯ, ನಿಮ್ಮ ಒಂದು ಇಲ್ಲೀಗಲ್ ಮೈನಿಂಗ್ ವಿಷಯ ಬಗ್ಗೆ ಎಕ್ಸ್ಪೋಸ್ ಮಾಡುವಾಗ ಅವಾಗ ನಿಮ್ಗೆ ಇದೆಲ್ಲ ಯಾಕೆ ಜ್ಞಾಪಕ ಬರ್ತಾ ಇದೆ? ಇದ್ರೆ ಮೊದ್ಲೇ ಹೇಳಿರ್ಬೇಕಲ್ಲ, ನೀವು ನಾವು ಯಾವತ್ತೂ ಫ್ರೆಂಡ್ಸ್ ಏನಲ್ಲ, ಮೊದ್ಲಿಂದ ನನ್ನನ್ನು ವಿರೋಧ ಮಾಡ್ಕೊಂಡೆ ಬಂದ್ರಿ, ಪಾಪ ಸೋತ್ರಿ. ಆ ಒಂದು
ಸೇಡು ಆ ಒಂದು ಸಿಟ್ಟು ಇನ್ನೂ ನಿಮ್ಮನ್ನ ಬಿಟ್ಟಿಲ್ಲ, ಕಿಚ್ಚು ಹಾಗೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ಬರ್ತಾ ಇದ್ದೀರಾ. ಇಷ್ಟು ಹೊಟ್ಟೆ ಕಿಚ್ಚಿರೋರು ನೀವು ಇಷ್ಟು ವಿಷಯ ನನ್ನ ಬಗ್ಗೆ ತಿಳ್ಕೊಂಡಿರ್ಬೇಕಾದ್ರೆ ಯಾವತ್ತೋ ಎಕ್ಸ್ಪೋಸ್ ಮಾಡಬಹುದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ತಿಳಿಸ್ಬೋದು. ಬಿಡಿ ದಾಖಲೆ ಇವತ್ತೇ ಹೇಳ್ತಾ ಇದ್ದೀನಲ್ಲ, ಕಮಾನ್, ಐ ಚಾಲೆಂಜ್ ಯು. ಪದೇ ಪದೇ ನೀವು ಕೆ ಆರ್ ಎಸ್ ಬಗ್ಗೆ ಮಾತಾಡಿ ಮಾತಾಡಿ ರಾಜಕಾರಣ ಮಾಡುವಂತ ಒಂದು ಪರಿಸ್ಥಿತಿ ನಮ್ಗೆ ಬಂದಿಲ್ಲ ಬಿಡಿ, ಆ ಕರ್ಮ ನನಗೆ ಬಂದಿಲ್ಲ. ಇನ್ನೊಂದು ಮಾತು ಹೇಳ್ತಾರೆ, ಪದೇ ಪದೇ ಕೆ ಆರ್ ಎಸ್ ಬಗ್ಗೆ ಮಾತಾಡಿ ಮಾತಾಡಿ ಸುಮಲತಾ ಅವರು ಕೆ ಆರ್ ಎಸ್ ದೃಷ್ಟಿ ಆಗ್ಬಿಟ್ಟಿದೆ, ಪೂಜೆ ಮಾಡ್ಸಕ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದು ಈ ರೀತಿಯ ಒಂದು ಶಾಸಕರು ಒಂದು ಜನಪ್ರತಿನಿಧಿಗಳು ಬಾಯಲ್ಲ ಈ ರೀತಿಯ ಮಾತುಗಳು ನಿಜಕ್ಕೂ ತುಂಬಾ ಹೇಸಿಗೆಯ ಮಾತು. ಕೆ ಆರ್ ಎಸ್ ಹತ್ರ ಮಲಗಿಸ್ಬಿಡಿ, ಕೆ ಆರ್ ಎಸ್ ಹತ್ರ ಪೂಜೆ ಮಾಡಿಸಿ, ಕೆ ಆರ್ ಎಸ್ ಗೆ ದೃಷ್ಟಿ ಆಗಿದೆ, ಕೆ ಆರ್ ಎಸ್ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಆಗಿದೆ ಅದರ ಬಗ್ಗೆ ಮಾತಾಡಿ. ವಿಧಾನ ಪರಿಷತ್ ಸದಸ್ಯ ಕೆ ಟಿ ಶ್ರೀಕಂಠೇಗೌಡರು ಕೂಡ ಆರೋಪ ಮಾಡ್ತಾರೆ, ಅಮಾವಾಸ್ಯ ಹುಣ್ಣಿಮೆ ಸಂಸದೆ, 4 ತಿಂಗಳಲ್ಲಿ 4 ಸರ್ತಿ ಮಂಡ್ಯಕ್ಕೆ ಬಂದಿದ್ದಾರೆ, ಅದು 1 ಅವರ್ 2 ಅವರ್ ಇದ್ದು ಹೋಗ್ತಾರೆ. ಇವರು ಸಂಸದರ ಕೆಲಸ ಇವ್ರು ಎಲ್ಲಿ ಮಾಡ್ತಾ ಇದ್ದಾರೆ? ಕೊರೋನಾ ಟೈಮಲ್ಲೂ ಜನರಿಗೆ ಇವ್ರು ಸಹಕಾರ ಕೊಡ್ಲಿಲ್ಲ ಅಂತ. ಅಲ್ಲ, ಅವ್ರು ನಾನು ಹೇಳದ್ನಲ್ಲ ಕೀ ಕೊಟ್ಟ ಗೊಂಬೆಗಳು, ಇವ್ರು ಯಾರಿಗೂ ಉತ್ತರ ಕೊಡೋ ಅಗತ್ಯ ನನಗಿಲ್ಲ. ಐ ಡೋಂಟ್ ನೀಡ್ ಟು ಆನ್ಸರ್ ವಾಟ್ ಆಕ್ಟಿವಿಟೀಸ್ ಐ ಆಮ್ ಡೂಯಿಂಗ್ ಟು ದೆಮ್. ಮೇಡಮ್, ಇನ್ನೊಂದು ವಿಚಾರ, ಮೇಡಮ್, ಮಾಡಿರೋ ಜನ ಇದಾರೆ ಅವ್ರಿಗೆ ನಾನು ಉತ್ತರ ಕೊಡ್ತೀನಿ. ಪ್ರಜ್ವಲ್ ರೇವಣ್ಣ ಅವ್ರ ಹೆಸರನ್ನ ಎತ್ತದ್ರಿಂದ ನಾನೇನು ಎಂಪಿ ಆಗಿಲ್ವಲ್ಲ, ಇವ್ರಗಳಿಂದ ನಾನೇನು ಎಂಪಿ ಆಗಿಲ್ಲ, ನನ್ನ ಎಂಪಿ ಆಗಿ ಯಾರು ಮಾಡಿದ್ರೋ ಅವ್ರಿಗೆ ಉತ್ತರ ಕೊಡ್ತೀನಿ ನಾನು. ಇಂಥ ಭ್ರಷ್ಟ ರಾಜಕಾರಣಿಗೆ ರಾಜಕಾರಣಿಗಳಿಗೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ಪ್ರಜ್ವಲ್ ರೇವಣ್ಣ ಅವ್ರ ಹೆಸರನ್ನ ಎತ್ತೋದ್ರ ಮುಖಾಂತರ ದೇವೇಗೌಡರು ಕುಟುಂಬನ ಒಡೆಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಸುಮಲತಾ ಅವರು. ಇದನ್ನ ಕುಮಾರಸ್ವಾಮಿ ಅವರು ಆಡಿದ್ದಾರೆ, ರೇವಣ್ಣ ಅವರು ಇವತ್ತು ಮಾತಾಡಿದ್ದಾರೆ. ಅಲ್ಲ, ಅವ್ರು ಏನೇ ಮಾತಾಡ್ಲಿ, ನನ್ನ ಅಭಿಪ್ರಾಯ ನಾನು ವ್ಯಕ್ತಪಡಿಸಿದೀನಿ. ಒಂದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅಭಿಪ್ರಾಯ ವ್ಯಕ್ತಪಡಿಸೋ ಒಂದು ಅಧಿಕಾರ ಹಕ್ಕು ಇದೆ. ನನ್ನ ಒಪಿನಿಯನ್ ನಾನು ಹೇಳಿದೀನಿ, ಅದು ಯಾವ ರೀತಿ ಆಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಐ ಆಮ್ ನಾಟ್ ಕನ್ಸರ್ನ್ಡ್ ಅಬೌಟ್ ದಟ್. ಚಿತ್ರರಂಗದಿಂದ ಬಂದವರು, ಚಿತ್ರರಂಗದಲ್ಲಿ ಇವರ ಕ್ರಿಮಿನಾಲಿಟಿನ ಇಟ್ಕೊಳ್ಳಿ, ಇಲ್ಲಿ ರಾಜಕೀಯದಲ್ಲಿ ತೋರಿಸೋದು ಬೇಡ. ಇದು ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ತುಂಬಾ ವೈಯಕ್ತಿಕ ಟೀಕೆಗಳಾಗ್ತಾ ಇದೆ. ಅಲ್ಲ, ಇದು ವೈಯಕ್ತಿಕ ಟೀಕೆಗಳಲ್ಲ, ಮೀನಿಂಗ್ಲೆಸ್ ಮಾತುಗಳು. ಚಿತ್ರರಂಗದಲ್ಲಿ ಇವರು ಇಲ್ವಾ? ಯಾರಿಲ್ಲ ಚಿತ್ರರಂಗದಲ್ಲಿ? ಇಲ್ಲಿ ನಮ್ಮ ಚನ್ನಪಟ್ಟಣದ MLA ಅಂತ ಹೇಳ್ತೀವಲ್ಲ, ಅವ್ರು ಯಾವ ಬಿಸ್ನೆಸ್ ಅಲ್ಲಿ ಇದ್ರು? ಫಸ್ಟ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಅಲ್ವೇ, ಸಿನಿಮಾ ಪ್ರೊಡ್ಯೂಸರ್ ಅಲ್ವಾ, ಅವ್ರ ಮಗ ಸಿನಿಮಾ ಆಕ್ಟರ್ ಅಲ್ವಾ? ಸಿನಿಮಾದವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಎಚ್ಚರಿಕೆಯಿಂದ ಮಾತಾಡ್ಲಿ. ಕ್ರಿಮಿನಾಲಿಟಿ ಅನ್ನೋದು ಇರೋದು ಅಲ್ಲಲ್ಲ, ನಿಮ್ಮಲ್ಲಿ. ಅದನ್ನು ಮುಚ್ಚಾಕೋಕೆ ನೀವು ಬೇರೆ ಬೇರೆ ಅವ್ರ ಬಗ್ಗೆ ಮಾತಾಡಿದ್ರೆ, ಅಲ್ಲಿ ಅಭಿಮಾನಿಗಳು ಕೋಟ್ಯಾಂತರ ಜನ ಇದ್ದಾರೆ, ಒಬ್ಬೊಬ್ರಿಗೆ ಫೇಸ್ ಮಾಡ್ತೀರ. ಬಟ್ ನಿನ್ನೆ ಎಲ್ಲ ತಾವು ವಿಸಿಟ್ ಮಾಡಿದಾಗ ಮೇಡಮ್, ಈ ಇಲ್ಲಿಗಲ್ ಮೈನಿಂಗ್ಸ್ ಅಂತಕ್ಕಂಥದ್ದೆಲ್ಲ ಗುರುತಾಯ್ತಾ? ಎಲ್ಲ ಕಡೆ ಇತ್ತು, ನಿಮ್ಮ ಕ್ಯಾಮರಾಮನ್ಗಳು ನಿಮ್ಮ ರಿಪೋರ್ಟರ್ಸೇ ಇದ್ರು, ಕಣ್ಣಾರೆ ನೋಡಿದ್ರು. ಅಲ್ಲಿ ಅಧಿಕಾರಿಗಳು ಹೇಳಿದ್ರು ಇದೆಲ್ಲ ಇಲ್ಲಿಗಲ್. 9 ವರ್ಷಗಳಿಂದ ಲೈಸೆನ್ಸ್ಗಳು ಕ್ಯಾನ್ಸಲ್ ಆಗಿರುತ್ತೆ, 6 ವರ್ಷಗಳಿಂದ ಇನ್ನೊಂದು ಕಡೆ ಕ್ಯಾನ್ಸಲ್ ಆಗಿರುತ್ತೆ ಲೈಸೆನ್ಸ್ಗಳು. ಆದ್ರೂ ನಿನ್ನೆ ನಾವು ಹೋಗೋ ದಿನ ಬೆಳಗ್ಗೆ 12 ಗಂಟೆವರೆಗೂ ಅಲ್ಲಿ ಇಲ್ಲಿಗಲ್ ಮೈನಿಂಗ್ ನಡೆಸಿ ನಾವು ಹೋಗೋದು 2:30 ಅಂತ ಟೈಮ್ ಕೊಟ್ಟಿದ್ವಲ್ಲ, ಕರೆಕ್ಟ್ ಆಗಿ 12 ಗಂಟೆಗೆ ಅದನ್ನ ನಿಲ್ಲಿಸಿ ಅಲ್ಲಿಂದ ಹೊರಟೋಗಿ ಅಲ್ಲೆಲ್ಲ ಮುಚ್ಚಿ, ಅಂದ್ರೆ ದಾರಿಲಿ ನಾವು ಅಲ್ಲಿ ಬರ್ದೇ ಇರೋದಕ್ಕೆ ಒಂದು ಅಡಚಣೆಗಳು ಮಾಡಿ 4 ಕಡೆ ರೋಡ್ಗಳಲ್ಲಿ ಮಣ್ಣು ಹಾಕಿ ಬಂಕರ್ಸ್ ತರ ಮಾಡಿಟ್ಟಿದ್ರು. ಆಮೇಲೆ ಇನ್ನು ಸಾಯಂಕಾಲ ಆಗ್ತಾ ಆಗ್ತಾ ಅಲ್ಲಿ ಒಂದು 5-6 ಜನ ಹುಡುಗರು ಗುಂಡಾಯಿಸಂ ಮಾಡ್ಕೊಂಡು ನಿಂತಿದ್ರು, ಇಲ್ಲಿ ಬರೋಂಗೆ ಇಲ್ಲ ನೀವು ಅನ್ನಂತಾರೆ. ರವೀಂದ್ರ ಶ್ರೀಕಂಠಯ್ಯ ಅವ್ರು ಹೇಳಿದ್ರು ಅದು 30 ಕಿಲೋಮೀಟರ್ ದೂರದಲ್ಲಿದೆ, ಅಲ್ಲಿಗೆ ಯಾಕೆ ಹೋದ್ರು? 20 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ನಾವು ಬಂದ್ ಮಾಡಿಸಿದೀವಿ, ಇಲ್ಲಿ ಯಾವ್ದಾದ್ರು ಇದ್ರೆ ಇಲ್ಲಿ ಬಂದು ಚೆಕ್ ಮಾಡಬೇಕಾಗಿತ್ತು ಅಂತ. ಅಲ್ಲ, ನೀವು ಹೇಳೋ ಕಡೆ ನಾನು ಹೋಗೋಕೆ ನಾನೇನ್ ನಿಮ್ಮ ಸಬಾರ್ಡಿನೇಟ್ ಅಲ್ಲ, ನಿಮ್ಮ ಮನೆ ಆಳು ಅಲ್ಲ. ಐ ವಿಲ್ ಟೇಕ್ ಮೈ ಡಿಸಿಷನ್, ಎಲ್ಲೆಲ್ಲಿ ನನಗೆ ಮಾಹಿತಿ ಬರ್ತಾ ಇದೆ, ಕಂಪ್ಲೇಂಟ್ಸ್ ಬರ್ತಾ ಇದೆ, ಅಲ್ಲೆಲ್ಲ ನಾನು ಹೋಗ್ತೀನಿ. ತಡಿಯೋಕೆ ನೀವ್ಯಾರು? ಕ್ವಶನ್ ಮಾಡೋಕೆ ನೀವ್ಯಾರು? ನಿಮ್ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ. ಬಟ್ ಅಲ್ಲಿ ಇಲ್ಲಿಗಲ್ ಮೈನಿಂಗ್ಸ್ ನಡೀತಾ ಇದ್ದಲ್ಲ, ಹಾಗಾದ್ರೆ ನಿನ್ನೆ ಸಿಕ್ಕಿದೆ ಮೇಡಮ್, ಏನ್ ಆಕ್ಷನ್ ನೆಕ್ಸ್ಟ್ ಅದು? ಹಾಗಾದ್ರೆ ಎಲ್ಲ ರಿಪೋರ್ಟ್ಸ್ ಇವತ್ತು ತಗೊಳ್ತಾ ಇದ್ದೀನಿ, ಇನ್ ರೈಟಿಂಗ್ ಐ ಆಮ್ ಗೋಯಿಂಗ್ ಟು ಟೇಕ್. ನಂತರ ನಾನು ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಫಾರ್ವರ್ಡ್. ನಮ್ಮ ಗಣಿ ಸಚಿವರ ಜೊತೆಲಿ ಈಗಾಗಲೇ ಮಾತಾಡಿದ್ದೀನಿ, ಇವತ್ತು ಬೆಳಗ್ಗೆ ಅವ್ರಿಗೊಂದು ಕ್ಲೂ ಕೊಟ್ಟಿದ್ದೀನಿ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ.
ಸೊ ಎಲ್ಲ ಪ್ರೆಸೆಂಟ್ ಮಾಡ್ತೀನಿ. ಐ ವಿಲ್ ಡಿಮ್ಯಾಂಡ್ ನೀವು ಪ್ರಾಪರ್ ಎಂಕ್ವೈರಿ ಹಾಕಿ ಅಲ್ಲಿ ಸೆಕ್ಯೂರಿಟಿ ಮಾಡಿಸ್ಬೇಕು. ಕುತೂಹಲಕ್ಕೊಂದು ಪ್ರಶ್ನೆ ಕೇಳ್ತೀನಿ ಮೇಡಮ್, ಈ ಇಲ್ಲಿಗಲ್ ಮೈನಿಂಗ್ಸ್ ಎಲ್ಲ ಅದ್ರ ಹಿಂದೆ ಈ ಜೆ ಡಿ ಎಸ್ ನಾಯಕರ ಇದಾರ? ನೀವು ನಿನ್ನೆ ನಾವು ಹೋಗಿದ ಕಡೆ ಎಲ್ಲ ಜನರನ್ನ ನಾವು ಸ್ಥಳೀಯರನ್ನ ಕೇಳ್ಕೊಂಡು ಬಂದ್ವಿ, ಇದು ಯಾರು, ಎಲ್ಲ ಬೇನಾಮಿ ಹೆಸರುಗಳಲ್ಲಿವೆ, ಬಟ್ ಸ್ಥಳೀಯರ ಒಂದೇ ಹೆಸರು ಹೇಳ್ತಾರೆ. ನಾವು ಅಂಗರಹಳ್ಳಿ ಹೋದಾಗ ಅಲ್ಲಿ ಸ್ಥಳೀಯರು ಹೇಳ್ತಾ ಕೂಗಾಡ್ತಿದ್ರು, ಅಧಿಕಾರಿಗಳಿಗೆ ಅವರೇ ಬೈತಾ ಇದ್ರು, ಏನ್ ಮೇಡಮ್ ಹಿಂಗ್ ಮಾತಾಡ್ತೀರಾ, ಇದು ಯಾರ ಹೆಸರಲ್ಲಿ, ಯಾರೋ ಹೆಸರಲ್ಲಿ ಇದೆ ಅಂತ ಹೇಳ್ತೀರಾ, ಇಲ್ಲಿ ಇಲ್ಲಿ ಲೋಕಲ್ ಎಂ ಎಲ್ ಎ ಅಲ್ವಾ ಇದೆಲ್ಲ ಮಾಡಿಸ್ತಿದ್ದು, ನಮ್ಗೆ ಗೊತ್ತಿಲ್ವಾ, ನಿಮ್ಗೂ ಗೊತ್ತಿದೆ ಅದು ಲೋಕಲ್ ಎಂ ಎಲ್ ಎ ದೇ ಇದು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲೆಲ್ಲಿ ಗಣಿಗಾರಿಗೆ ಇದೆಯೋ ಅದನ್ನ ಸಮರ್ಥನೆ ಮಾಡೋರು ಅಂದ್ರೆ ನೀವು ಅದನ್ನ ಅರ್ಥ ಮಾಡ್ಕೋಬೇಕು, ಅದರಿಂದ ಯಾರಿಗ ಲಾಭ ಆಗ್ತಿದೆ. ವೈ ಆರ್ ದೇ ಸೋ ಕನ್ಸರ್ನ್ಡ್ ಅಬೌಟ್ ಪ್ರೊಟೆಕ್ಟಿಂಗ್ ಇಲ್ಲೀಗಲ್ ಮೈನಿಂಗ್? ನಿನ್ನೆ ನೀವು ಹೋಗೋದಕ್ಕೆ ಅಡ್ಡಿಪಡಿಸಿದವರೇ ಕಾರಣ ಇದೆಲ್ಲ ಅದಕ್ಕೂ ಅಂತ ಅನ್ಕೋಬಹುದು. ಹಾಗಾದ್ರೆ 100% ಇಲ್ಲಾಂದ್ರೆ ಅವ್ರು ಯಾಕೆ ಅಡ್ಡಿಪಡಿಸ್ತಾರೆ? ಈ ರೀತಿಯ ಒಂದು ಹೇಳಿಕೆ ಕೊಟ್ರೆ ನಾನು ಹೆದರ್ಕೊಂಡು ಹಿಂದೆ ಸರಿತೀನಿ ಅನ್ನೋ ಅಂತ ಅಪೋಹೆಯಲ್ಲಿ ಇದೆಲ್ಲ ಹೇಳ್ತಾ ಇರೋದು ಮಾಡ್ತಾ ಇರೋದು. ಏನ್ ಬೇಕಾದ್ರೂ ಹಾಕಿ, ನಾನು ಹೇಳದ್ನಲ್ಲ, ಅದೇನೇನೋ ಮಿಸೈಲ್ಸ್ ಅಂತೆ, ಬಾಣ ಅಂತೆ, ಅಸ್ತ್ರ ಅಂತೆ, ಎಲ್ಲ ಕಳಿಸಿ, ಐ ವೆಲ್ಕಮ್ ಇಟ್, ಎಲ್ಲ ಕಳಿಸಿ. ಅದು ಯಾವ ರೀತಿ ಬೌನ್ಸ್ ಬ್ಯಾಕ್ ಆಗುತ್ತೆ, ಅದರಿಂದ ಯಾರ್ಯಾರು ಸುಟ್ಟು ಭಸ್ಮ ಆಗ್ತಾರೆ ಅನ್ನೋದನ್ನ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಮೇಡಮ್, ಈಗ ಈಗ ಒಂದೇನಂತಂದ್ರೆ ಈ ಕೆ ಆರ್ ಎಸ್ ಅಂತಕ್ಕಂಥ ಒಂದು ವಿಚಾರವನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ಕೆಲವರು ಮಾತನಾಡಿದ್ದು, ನ್ಯೂಟ್ರಲ್ ಆಗಿರ್ತಕ್ಕಂಥವ್ರು, ಏನ್ ಲಾಭ ಆಗ್ತಾ ಇದೆ ಈ ಮಾತುಕತೆಯಿಂದ? ಈಗ ಸುಮಲತಾ ಅವರು ಒಂದು ಹೇಳೋದು, ಕುಮಾರಸ್ವಾಮಿ ಇನ್ನೊಂದು ಮಾತಾಡೋದು, ಅದಕ್ಕೆ ಅವ್ರು ಯಾರೋ ಇನ್ನೊಬ್ರು ಎಂ ಎಲ್ ಎ ಇನ್ನೊಂದು ಮಾತಾಡೋದು, ಬರೀ ಮಾತು ಮಾತುಗಳಲ್ಲೇ ಆಗ್ತಾ ಇದೆಯಾ ಹೊರತು ಇದರಿಂದ ಏನಾದರೂ ಲಾಭ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಹೇಳ್ತೀನಿ. ಇದರಿಂದ ಆಗಿರೋ ಲಾಭ ಆಗ್ಲೇ ಹೇಳ್ತೀನಿ. ಈಗ ಇಡೀ ಮೀಡಿಯಾ ಮುಂದೆ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ, ಅಂದ್ರೆ ಮಂಡ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಯಾವ ರೀತಿ ನಡೀತಾ ಇದೆ, ಅದರ ಹಿಂದೆ ಯಾರಿದ್ದಾರೆ ಅನ್ನೋದೊಂದು ಗಮನ ಸೆಳೆಯುವಂತ ವಿಷಯ ಆಗತ್ತೆ. ಎಕ್ಸ್ಪೋಸ್ ಆಗ್ತಾರೆ ಇದ್ರ ಹಿಂದೆ ಇರೋರು. ಒಂದು ಅಫೀಷಿಯಲ್ ಆಗಿ ನಾವು ಹೋಗಿ ಇದನ್ನ ಮಾಡೋ ಮೂಲಕ ಅಲ್ಲಿ ಅವರು ಲೈಸೆನ್ಸ್ಗಳು ತಗೋಬೇಕಾಗತ್ತೆ, ರಾಯಲ್ಟಿ ಕಟ್ಟಬೇಕಾಗತ್ತೆ, ಪೆಂಡಿಂಗ್ ಡ್ಯೂಸ್ಗೆ ಇಂಟು 5 times ಮಲ್ಟಿಪ್ಲೈ ಮಾಡಿ ಪೆನಾಲ್ಟಿ ಹಾಕ್ತಾರೆ. ಈಗ ನೀವು ಇವತ್ತಿನ ಕಾಲಕ್ಕೆ 1 crore ಕೊಡಬೇಕು ಅಂದ್ರೆ ಅದರ ಪೆನಾಲ್ಟಿ ಹಾಕಿ 5 crore ದಂಡ ವಿಧಿಸ್ತಾರೆ ಸರ್ಕಾರ. ಇದೆಲ್ಲ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂತ ಹೋಗುತ್ತೆ. ಆ ಒಂದು ಫಂಡ್ ಇಂದ ಜಿಲ್ಲೆಯ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಅದನ್ನ ಬಳಸ್ತಾರೆ. ವೆರಿ ಸಿಂಪಲ್ ಇದು. ಈಗ ಜನಕ್ಕೆ ನೀವು ಬಂದಾಗ ನೀವು ತುಂಬಾ ಈಸಿಯಾಗಿ ಕೇಳ್ತೀರಾ, ಜನಪ್ರತಿನಿಧಿಗಳನ್ನ ನಮ್ಮನ್ನು ಕೇಳ್ತೀರಾ, ಇಲ್ಲಿ ಏನ್ ಮಾಡಿದೀರಾ, ಈ ರೋಡ್ ಈ ತರ ಇದೆ, ಇಲ್ಲಿ ಕೆರೆ ಸರಿಯಾಗಿಲ್ಲ, ಇದಾಗಿಲ್ಲ, ಇದಾಗಿಲ್ಲ, ಏನಕ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಫಂಡ್ಸ್ ಇಲ್ಲ ಅಂತಾರೆ. ಫಂಡ್ಸ್ ಯಾಕಿಲ್ಲ? ಫಂಡ್ಸ್ ಇದೆ, ಬಟ್ ಫಂಡ್ಸ್ ನ ಕಲೆಕ್ಟ್ ಮಾಡ್ಬೇಕು. ಫಂಡ್ಸ್ ಕಲೆಕ್ಟ್ ಮಾಡೋ ಒಂದು ಈ ಒಂದು ರೂಟ್ ನ ಇವರು ಡೈವರ್ಟ್ ಮಾಡ್ಕೊಂಡು ಅವ್ರ ಜೇಬ್ಗೆ ಚಾನಲ್ ಮಾಡ್ಕೊಂಡ್ರೆ ಫಂಡ್ಸ್ ಎಲ್ಲಿಂದ ಬರುತ್ತೆ? ಬಡ ಜನಕ್ಕೆ ಕೊರೋನಾ ಟೈಮಲ್ಲಿ ಎಲ್ಲಿಂದ ಫಂಡ್ಸ್ ಬಂತು ಗೊತ್ತಾ? ಒಬ್ಬೊಬ್ರು ತಹಸೀಲ್ದಾರ್ಗೆ, 7 tahsildarge ಎಲ್ಲಿಂದ ಯಾವ ಫಂಡ್ ಇಂದ ಬಂತು ಅಂತ ನಿಮ್ಗೆ ಗೊತ್ತಾ? ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಇಂದ ಒಬ್ಬೊಬ್ಬ ತಹಸೀಲ್ದಾರ್ಗೆ ಕಳಿಸಿದ್ರು ಫಂಡ್ಸ್ ನ. ಅದೇ ಮಿನರಲ್ ಫಂಡ್ ಅಲ್ಲಿ ಆ ದುಡ್ಡು ಇಲ್ಲ ಅಂತಿದ್ರೆ ಅಟ್ಲೀಸ್ಟ್ ಈ ಒಂದು 2 ವರ್ಷದಲ್ಲಿ ನಾವು ಪ್ರಯತ್ನ ಪಟ್ಟು ಹೋರಾಟ ಮಾಡಿ ಕಲೆಕ್ಟ್ ಮಾಡ್ತಿದ್ವಿ ಒಂದಷ್ಟು. ಆವಾಗ ಕೊರೋನಾ ಟೈಮಲ್ಲಿ ಉಪಯೋಗ ಆಯ್ತು ಜನಕ್ಕೆ. ಇದನ್ನೆಲ್ಲ ಇವ್ರು ಯಾಕೆ ಬಿಚ್ಚಿಡ್ತಾ ಇಲ್ಲ? ಎಷ್ಟು ಜನಕ್ಕೆ ಪಬ್ಲಿಕ್ ಅಲ್ಲಿ ಇದೆಲ್ಲ ಗೊತ್ತಾಗಕ್ ಚಾನ್ಸ್ ಇಲ್ಲ ಬಿಡಿ. ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅನ್ನೋದೇನು, ಆ ಫಂಡ್ಸ್ ನ ಎಲ್ಲೆಲ್ಲಿ ಬಳಸ್ಬಹುದು, ಎಷ್ಟು ರೋಡ್ಸ್ ನ ನಾವು ಸರಿಪಡಿಸಬಹುದು, ಎಷ್ಟು ಹಾಸ್ಪಿಟಲ್ಸ್ ನ ನಾವು ಅಪ್ಗ್ರೇಡ್ ಮಾಡಬಹುದು. ಬಟ್ ಒಂದಾದ್ರೂ ಆ ತರದ್ದು ಏನಾದ್ರೂ ಆಗಿದೆಯಾ ಮೇಡಮ್, ಸರ್ಕಾರಕ್ಕೆ ಆ ರಾಜಧನ ಅಂತಕ್ಕಂಥದ್ದು ಬಂದಿದೆಯಾ? ಈಗ ನೋಡಿ, ನಾನು ನೀವು ಕೇಳಿದ್ರಲ್ಲ ಅಲ್ಲಿ ಒಂದು ಸಂಸ್ಥೆ ಕಾಳೆನಹಳ್ಳಿಯಲ್ಲಿ ನಾವು ಮುರುಗೇಶ್ ನಿರಾಣಿ ಅವ್ರ ಜೊತೆಲಿ ಒಂದು ಇನ್ಸ್ಪೆಕ್ಷನ್ ಮಾಡಿದಾಗ ಆ ಸಂಸ್ಥೆಯ ಮೇಲೆ ಅವರು ನಿಯರ್ಲಿ ಅಪ್ರಾಕ್ಸಿಮೇಟ್ಲಿ 100 crore ಅಷ್ಟು ವಿತ್ ಪೆನಾಲ್ಟೀಸ್ ನ ಅವರು ಫೈನ್ ಹಾಕಿದ್ದಾರೆ. ಈಗ ಆ ದುಡ್ಡು ಅದೆಲ್ಲ ನಮ್ಮ ಜಿಲ್ಲೆಗೆ ಬಂದ್ರೆ ಅದರಿಂದ ಎಷ್ಟು ಶಾಲೆಗಳು, ಎಷ್ಟು ಗವರ್ಮೆಂಟ್ ಶಾಲೆಗಳು, ಎಷ್ಟು ರೋಡ್ಸ್ ಇಂಪ್ರೂವ್ ಮಾಡಬಹುದು, ಎಷ್ಟು ಹಾಸ್ಪಿಟಲ್ಸ್ ನ ಅಪ್ಗ್ರೇಡ್ ಮಾಡಬಹುದು, ಪ್ರೆಗ್ನೆನ್ಸಿ ಮ್ಯಾಟರ್ನಿಟಿ ಹಾಸ್ಪಿಟಲ್ಸ್ ನ ನಾವು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಬಹುದು.
ಈ ದುಡ್ಡು ಯಾರ ಜೇಬಿಗೆ ಹೋಗ್ತಾ ಇತ್ತು ಈಗ ಅದು ನಿಂತು ಹೋಗೋ ದುಡ್ಡನ್ನ ನೀವು ಡೈವರ್ಟ್ ಮಾಡಿ ಜನಕ್ಕೆ ಆಗುವಂತ ಉಪಯೋಗ ಆಗ್ಬೇಕಾಗಿರುವಂತ ದುಡ್ಡನ್ನ ನೀವು ಡೈವರ್ಟ್ ಮಾಡಿ ನಿಮ್ಮ ಜೇಬಿಗೆ ಹಾಕೊಂಡು ಅದರ ವಿರೋಧ ಪ್ರಶ್ನಿಸೋರ್ಗೆ ನೀವು ಕೊಡ್ತಾ ಇರೋ ಕಾಟ ಕೊಡ್ತಾ ಇರೋ ತೊಂದರೆ ಕೊಡ್ತಾ ಇರೋ ಈ ಒಂದು ಪ್ರಾಬ್ಲಮ್ಸ್ ಇದೆಯಲ್ಲ ಯಾರು ಕ್ಷಮಿಸಲ್ಲ ಇದು ದೇವರು ಕ್ಷಮಿಸಲ್ಲ ನಿಮ್ಮನ್ನ ಕೆಆರ್ಎಸ್ ಪ್ರಶಾಂತವಾಗಿದೆ ಅಲ್ಲಿಗೆ ಕಲ್ಲು ಹೊಡೆಯೋ ಕೆಲಸ ಮಾಡಬೇಡಿ ಅಂತ ನಿಖಿಲ್ ಕುಮಾರಸ್ವಾಮಿ ಒಂದು ಮಾತಾಡಿದ್ದಾರೆ ಇವತ್ತು ನೋಡಿ ಅವ್ರ ಮಾತಿಗೆ ನಾನೇನು ರಿಪ್ಲೈ ಮಾಡಕ್ ಇಷ್ಟ ಇಲ್ಲ ನನಗೆ ನೀವು ಜನಪ್ರತಿನಿಧಿಗಳು ಒಬ್ರು ಬಂದು ಮಾತಾಡಿದಾಗ ಐ ಕ್ಯಾನ್ ರಿಪ್ಲೈ ಟು ದೆಮ್ ಪ್ರತಿಯೊಬ್ಬರ ಮಾತಿಗೂ ರಿಪ್ಲೈ ಮಾಡೋ ಒಂದು ಅವಶ್ಯಕತೆ ನನಗಿಲ್ಲ ಓಕೆ ಸೊ ಹಾಗಾದ್ರೆ ಈಗ ಯಾರ ಜೇಬಿಗೆ ಈ ದುಡ್ಡೆಲ್ಲ ಹೋಗ್ತಾ ಇತ್ತು ಅದು ನಿಂತೋಗುತ್ತೆ ಅನ್ನೋ ಭಯದಿಂದ ನಿಮ್ಮ ವಿರುದ್ಧ ಎಲ್ಲರೂ ಕೂಡ ಮುಗಿ ಬೀಳ್ತಿದ್ದಾರೆ ಹಾಗೆ ಇದೆ ಈಗ ಸೊ ನಾವು ಅನ್ಕೋಬಹುದು ಯಾರ್ಯಾರು ನಿಮ್ಮ ವಿರುದ್ಧ ಮಾತನಾಡ್ತಾ ಇದ್ದಾರೆ ಇವ್ರುಗಳೇ ಅಂತಾನೆ ಅನ್ಕೋಬಹುದು ಹಾಗಾದ್ರೆ ನೀವು ಅವ್ರನ್ನೇ ಪ್ರಶ್ನಿಸಿ ಈ ವಿಷಯದಲ್ಲಿ ಅಲ್ಲ ಅವ್ರ ಹೆಂಗ್ ತಪ್ಪು ಒಪ್ಕೋತಾರೆ ಮೇಡಮ್ ಒಪ್ಕೊಳ್ಳಲ್ಲ ತಾನೆ ಒಪ್ಕೊಳ್ಳಲ್ಲ ತಾನೆ ಹೌದು ಖಂಡಿತ ಹಾಗಾಗಿ ಒಪ್ಪಿಕೊಳ್ಳದೆ ಇರ್ಬೇಕಾದ್ರೆ ಬಿಗ್ ಕ್ವಶನ್ ಮಾರ್ಕ್ ತಾನೆ ಅದು ಇದನ್ನ ಯಾರು ಮಾಡ್ತಿದ್ದಾರೆ ಎಲ್ಲಿ ಹೋಗ್ತಾ ಇದೆ ಅನ್ನೋದು ತನಿಖೆ ನಡೀಲಿ ಆ ತನಿಖೆ ಮಾಡೋಕ್ಕೂ ಇವ್ರು ಬಿಡ್ತಾ ಇಲ್ವಲ್ಲ ಯು ಆರ್ ನಾಟ್ ಅಲೌವಿಂಗ್ ಎನ್ ಎನ್ಕ್ವೈರಿ ಟು ಹ್ಯಾಪನ್ ಮಾಡಿಸಿ ಸಿಬಿಐ ತನಿಖೆ ಅಂತಾನೆ ಹೇಳ್ತಾರೆ ಕುಮಾರಸ್ವಾಮಿ ಅವರು ನಾನು ಅದಕ್ಕೆ ಒತ್ತಾಯ ಮಾಡ್ತೀನಿ ಸಿಬಿಐನೇ ಬರಬೇಕು ಸಿಬಿಐನೇ ಮಾಡಬೇಕು ಯಾಕಂದ್ರೆ ಇಲ್ಲಿ ಲೋಕಲ್ ಅಲ್ಲಿ ಇವರು ಯಾವ ರೀತಿ ಪ್ರಭಾವ ಬೀರಿಸಿ ಯಾರ ಮೇಲೆ ಒತ್ತಡ ತಂದು ಯಾವ ಯಾವ ರೀತಿ ಅದನ್ನು ಮ್ಯಾನಿಪುಲೇಟ್ ಮಾಡೋಕ್ ನೋಡಬಹುದು ಅನ್ನೋದು ನಾವು ನೋಡಿದ್ವಿ ಹಿಂದೆ ಇನ್ಮಿನ್ ಮುಂದೇನು ಸಿಬಿಐಗೆ ನಾನು ತನಿಖೆಗೆ ಒತ್ತಾಯ ಮಾಡ್ತೀನಿ ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಬ್ರಿಂಗ್ ದಿಸ್ ಅಪ್ ಇನ್ ದ ಸೆಂಟರ್ ಈಗ 19ನೇ ತಾರೀಕಿಂದ ಪಾರ್ಲಿಮೆಂಟ್ ಅಧಿವೇಶನ ಏನಿದೆ ಈ ಟಾಪಿಕ್ಸ್ ಇಟ್ಕೊಂಡು ನಾನು ಸಾಧ್ಯವಾದರೆ ಪ್ರೈಮ್ ಮಿನಿಸ್ಟರ್ ಅವರನ್ನು ಮೀಟ್ ಮಾಡ್ತೀನಿ ಬಟ್ ಓಕೆ ಬಟ್ ಇದನ್ನ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಲ್ಪಿಸ್ತೀನಿ ಅಂತಕ್ಕಂಥದ್ದು ಇದೆಯಾ ಮೇಡಮ್ ತಮಗೆ ಖಂಡಿತ ನೋಡಿ ಇದೊಂದು ನಿರಂತರ ಹೋರಾಟ ಇದಕ್ಕೊಂದು ಅಂತ್ಯ ಅನ್ನೋದು ಏನು ಅಂತ ನನಗೂ ಗೊತ್ತಿಲ್ಲ ಯಾಕಂದ್ರೆ ಒಂದು ಕಡೆ ಕ್ರೈಮ್ನ ಯಾರು ಪರ್ಮನೆಂಟ್ ಆಗಿ ನಿಲ್ಸಕ್ಕಾಗಲ್ಲ ಬಟ್ ಹೋರಾಟ ಮಾಡಲೇಬೇಕಲ್ವಾ ಕ್ರಿಮಿನಲ್ಸ್ ಇದ್ದೇ ಇರ್ತಾರೆ ಹಾಗೆ ಅಂತ ಪೊಲೀಸ್ ಸಿಸ್ಟಮ್ ನಮ್ಮ ವ್ಯವಸ್ಥೆ ಅದನ್ನ ಫೇಲ್ ಮಾಡೋಕ್ ಆಗಲ್ವಲ್ಲ ನಮ್ಮ ಡ್ಯೂಟಿ ನಾವು ಮಾಡ್ತಾನೆ ಇರ್ಬೇಕು ಅದನ್ನ ಎಕ್ಸ್ಪೋಸ್ ಮಾಡೋದು ನನ್ನ ಕರ್ತವ್ಯ ನಂತರ ಯಾವ ಆಕ್ಷನ್ ತಗೊಳ್ತಾರೆ ಅನ್ನೋದು ಸರ್ಕಾರ ಮಾಡ್ಬೇಕದು ಅಟ್ ದ ಸೇಮ್ ಟೈಮ್ ಇದೆಲ್ಲ ಎದುರಿಸ್ಬೇಕಲ್ಲ ಈ ಎಲ್ಲ ಮಾತುಗಳು ಕೇಳಬೇಕಲ್ಲ ನೀವು ಮಾತುಗಳು ನನಗೇನೀಗ ಹೊಸದಲ್ಲ ಆ ಮಾತುಗಳಿಗೆ ಹೆದರೋಳು ನಾನಲ್ಲ ನನ್ನಲ್ಲಿ ತಪ್ಪಿದ್ರೆ ನಾನು ಹೆದರ್ಕೋಬೇಕು ತಪ್ಪೇ ಇಲ್ಲ ನಾನ್ಯಾಕೆ ಹೆದರ್ಲಿ ತಪ್ಪು ಯಾರು ಮಾಡ್ತಿದಾರೋ ಅವ್ರಿಗೆ ಇಷ್ಟ ಬಂದಾಗ ಮಾತಾಡ್ಲಿ ಹೆದರ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ಲಿ ನಾನ್ ಮಾಡಲ್ಲ ನಾನ್ ಹೆದರ್ಕೊಳ್ಳಲ್ಲ ಜನ ನನ್ನ ಪರವಾಗಿದ್ದಾರೆ ಅವ್ರು ನೋಡ್ತಾ ಇದ್ದಾರೆ ಅರ್ಥ ಮಾಡ್ಕೋತಿದ್ದಾರೆ ಬಟ್ ಕರೋನಾ ಸಂಕಷ್ಟದ ಕಾಲದಲ್ಲಿ ನಾವೆಲ್ಲ MLAಗಳು ಕೈ ಜೋಡಿಸಿ ಹರಸಾಹಸ ಪಟ್ಟು ಜೀವ ಉಳಿಸಿದ್ವಿ ನಮಗೇನಾದರೂ MP ಕೈ ಜೋಡಿಸಿದ್ರೆ ನಮ್ಮ ಜೊತೆ ಇನ್ನಷ್ಟು ಪ್ರಾಣಗಳನ್ನು ಉಳಿಸಬಹುದಾಗಿತ್ತು ಅಂತ ಶಾಸಕರೊಬ್ಬರು ಹೇಳಿದ್ರು ಅಂದ್ರೆ ಕರೋನಾ ಟೈಮಲ್ಲಿ ಏನು ಕೆಲಸನೇ ಮಾಡಲಿಲ್ಲ ಸಂಸದರು ಕರೋನಾ ಟೈಮಲ್ಲಿ ಜಿಲ್ಲಾಧಿಕಾರಿಗಳ ಆಮೇಲೆ ಮಿಮ್ಸ್ ಹಾಸ್ಪಿಟಲ್ ಅಥವಾ ಜಿ ಮಾದೇಗೌಡರ ಸೂಪರ್ ಸ್ಪೆಷಾಲಿಟಿ ಅವ್ರ ಜೊತೆಯಲ್ಲಿ ಮಾತಾಡಿ ಅಲ್ಲಿ ಅಗತ್ಯವಿರೋ ಒಂದು ಆಕ್ಸಿಜನ್ ನ 20 ದಿನ ಪ್ರತಿ ದಿನ ನಾನು ನನ್ನ ಸ್ವಂತ ಇದರಲ್ಲಿ ಕಳಿಸಿದ್ದಾಯ್ತು ಇದರ ಬಗ್ಗೆ ತುಂಬಾ ಮಾತಾಡೋದು ನಿಜಕ್ಕೂ ಹೇಸಿಗೆ ನನಗೆ ನಾನು ಇದನ್ನ ಮಾಡಿದ್ದೀನಿ ಅದನ್ನ ಮಾತಾಡಬಾರ್ದು ಬಟ್ ಬಿಕಾಸ್ ಯು ಆರ್ ಆಸ್ಕಿಂಗ್ ಐ ಆಮ್ ಟೆಲಿಂಗ್ ಯು ಇದನ್ನೇನು ಪೇಪರ್ ಅಲ್ಲಿ ಇವ್ರ ತರ ಅಡ್ವರ್ಟೈಸ್ ಮಾಡ್ಕೊಂಡು ನಾನು ಹೇಳೋದಿಲ್ಲ ಅದೇ ತರ ಅವರು ICU ಆನ್ ವೀಲ್ಸ್ ICU ಅಂದ್ರೆ ಆಂಬ್ಯುಲೆನ್ಸ್ ವಿತ್ ICU ಫಿಟ್ಟೆಡ್ ಇಲ್ಲ ನಮ್ಮ ಹತ್ರ ಮಂಡ್ಯದಲ್ಲಿ ಎಲ್ಲೂ ಇಲ್ಲ ಅನ್ನೋ ಒಂದು ಮಾತು ಹೇಳುವಾಗ MP ಫಂಡ್ಸ್ ನಮ್ಮ ಹತ್ರ ಇರ್ಲಿಲ್ಲ 2 ವರ್ಷಕ್ಕೆ ಕೇಂದ್ರ ಸರ್ಕಾರ ರದ್ದುಪಡಿಸಿತ್ತು ಕೊರೋನಾ ವಿಷಯವಾಗಿ ಈ 2 ವರ್ಷ MP ಫಂಡ್ 0 MP ಫಂಡ್ಸ್ ಇಲ್ಲ ನಮ್ಮ ಹಾಗಾಗಿ ಇದನ್ನ ನಾವು ಪರ್ಸನಲ್ ಆಗಿ ಒಬ್ಬ ಇಂಗ್ಲೆಂಡ್ ಇಂದ ನಮ್ಮ ಒಂದು ತಂಡ ಇದೆ ಅವರು ಫಂಡ್ಸ್ ನ ರೇಸ್ ಮಾಡಿದ್ದಲ್ದೆ ಅಭಿಷೇಕ್ ಅಂಬರೀಷ್ ಇನ್ನೊಂದು ಕಡೆ ಅವರ ಒಂದು ಪರ್ಸನಲ್ ಎಕ್ಸ್ಪೆನ್ಸಸ್ ಅಲ್ಲಿ 2 ಆಂಬ್ಯುಲೆನ್ಸ್ ನ ಡೊನೇಟ್ ಮಾಡಿದ್ವಿ ಈ ಒಂದು ತಿಂಗಳ ಅವಧಿಗೆ ಈಗ ನನ್ನ MP ಲಾಡ್ಜ್ ಅಲ್ಲಿ ಫಸ್ಟ್ ಶಾಶ್ವತವಾಗಿ ಮಂಡ್ಯಕ್ಕೆ ಒಂದು ICU ಆನ್ ವೀಲ್ಸ್ ನ ನಾನು ಸ್ಯಾಂಕ್ಷನ್ ಮಾಡಿಸಿ ಇನ್ನೇನು ಕೆಲವೇ ದಿನಗಳಲ್ಲೂ ಅದನ್ನು ಶಾಶ್ವತವಾಗಿ ಮಂಡ್ಯ ವಿಲ್ ಗೆಟ್ ಅ ಪರ್ಮನೆಂಟ್ ICU ಆನ್ ವೀಲ್ಸ್ ಎಲ್ಲೆಲ್ಲೂ ಈ ಒಂದು ಕೊರತೆಯಿಂದ ಒಂದು ಜೀವನು ಹೋಗ್ಬಾರದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇದು ನಾನ್ ಮಾಡಿರೋದು ಇನ್ನೊಂದು ಹೇಳ್ತೀನಿ ನನ್ನ ಕಾಂಟ್ರಿಬ್ಯೂಷನ್ ಏನು ಅಂತ ಈಗ ನಾಳೆ ದಿನ ಈ ಒಂದು ಇನ್ಸ್ಪೆಕ್ಷನ್ಸ್ ಇಂದಾಗಿ ಯಾವ ಯಾವ ಎಲ್ಲೆಲ್ಲಿ ಅಕ್ರಮ
ಅಪರಾಧವಾಗಿ ನಡೀತಿರೋ ಗಣಿಗಳ ಒಂದು ಯಜಮಾನರ ಮೇಲೆ ಫೈನ್ಸ್ ಹಾಕ್ತಾರೆ, 500 crores 1,000 crores ವರ್ಗೂ ಬರಬಹುದಾದಂತ ಒಂದು ಸಾಧ್ಯತೆ ಇದೆ ಇದನ್ನ ಸರಿಗೆ ಮಾಡಿಸಿದ್ರೆ ಪ್ರೊಸೀಜರ್ ಪ್ರಕಾರ. ಅದು ನನ್ನ ಕೊಡುಗೆ, ಅದು ನನ್ನ ಕೊಡುಗೆ ಆಗುತ್ತೆ ನಮ್ಮ ಜಿಲ್ಲೆಗೆ. ಓಕೆ, ಕೊನೆಯದಾಗಿ ಈಗ ನಿಮ್ಮ ವಿರುದ್ಧ ಎಲ್ಲ ಮಾತನಾಡ್ತಾ ಇದಾರಲ್ಲ, ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ಎಲ್ರಿಗೂ ಸೇರಿ, ಎಲ್ರಿಗೂ ಸೇರಿ ದಯವಿಟ್ಟು ಹೀಗೆ ಮಾತಾಡ್ತಾ ಇರಿ. ನನ್ನಲ್ಲಿ ನೀವು ಇನ್ನಷ್ಟು ಹೊಸ ಶಕ್ತಿಯನ್ನ ತುಂಬಿಸ್ತಾ ಇದ್ದೀರಾ ಪ್ರತಿದಿನ. ನಾನು ಸ್ವಾಗತಿಸ್ತೀನಿ, ಸಂತೋಷ ಪಡ್ತೀನಿ. ಯಾಕೆಂದ್ರೆ ಎಲ್ಲಾದ್ರೂ ಒಂಚೂರು ರಿಲ್ಯಾಕ್ಸ್ ಆಗೋ ಒಂದು ಸಂದರ್ಭದಲ್ಲೂ ಇಂತ ಒಂದು ಹೇಳಿಕೆ ನನಗೆ ಇನ್ನಷ್ಟು ಜೋಶ್ ಕೊಡುತ್ತೆ. ಕರೆಕ್ಟ್, ನಾನ್ ಮಾಡ್ತಿರೋದು ಕರೆಕ್ಟ್. ಯಾಕೆಂದ್ರೆ ನಿಮ್ಮಂತವ್ರು ನನ್ನ ಬಗ್ಗೆ ಟೀಕಿಸುವಾಗ ಹಾಗಾದ್ರೆ ನಾನು ಸರಿಯಾದ ಮಾರ್ಗದಲ್ಲಿ ಇದ್ದೀನಿ ಅನ್ನೋ ಒಂದು ನೆನಪು ನನಗೆ ಮತ್ತೆ ಮತ್ತೆ ಬರುತ್ತೆ. ಜನಕ್ಕೆ ಇನ್ನಷ್ಟು ಒಳ್ಳೆಯ ಕೆಲಸ ನಾನು ಮಾಡ್ತೀನಿ, ನಿಮ್ಮಂತವ್ರಿಗೆ ಹೆದರ್ಕೊಳ್ಳೆ ಒಂದು ಹೆಣ್ಣು ನಾನಲ್ಲ ಅನ್ನೋದನ್ನ ಪದೇ ಪದೇ ನೀವೇ ನನಗೆ ಜ್ಞಾಪಿಸ್ತಿದ್ದೀರಾ. ಅದಕ್ಕಾದ್ರೂ ನಿಮಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ, ಎಷ್ಟೋ ಕಾಲ ನಡೆಯಲ್ಲ ಅದು, ಪಾಪ ಟೈಮ್ ಹತ್ರ ಬಂದಿದೆ, ಆವರೆಗೂ ಮಾಡ್ತಾನೆ ಇರಿ, ಹೀಗೆ ಮಾಡ್ತಾ ಇರಿ. ಓಕೆ, ಫೈನ್, ಥ್ಯಾಂಕ್ ಯು ಸುಮಲತಾ ಅವರೇ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಮಂಡ್ಯ ಸಂಸದರು ಸುಮಲತಾ ಅವರು ಸಾಕಷ್ಟು ವಿಚಾರ ಕಳೆದ ಅರ್ಧ ಗಂಟೆಯಿಂದ ಹೆಚ್ಚು ಕಡಿಮೆ ಮಾತನಾಡಿದ್ರು, ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ರು. ನಾನು ಹೋಗ್ತಾ ಇರೋ ದಾರಿ ಸರಿ ಇದೆ, ನಾನು ಹೋಗ್ತಾ ಇರೋ ದಾರಿ ಸರಿ ಇರೋದ್ರಿಂದಲೇ ಇವರೆಲ್ಲರೂ ಮಾತನಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅವರ ಕೊನೆಯ ಅಭಿಪ್ರಾಯ.